ಅಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೆದಿದೆ. ಒರಿಸ್ಸಾದಲ್ಲಿ ಮೂರು ರೈಲುಗಳು ಒಟ್ಟಿಗೆ ಅಪಘಾತ ಆಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿರಲಿಲ್ಲ. ನಮ್ಮೆಲ್ಲರಿಗೂ ದುಃಖ ಆಗಿದೆ. ಕರ್ನಾಟಕದಿಂದ ಹೋದಂತ ಟ್ರೈನ್ ಕೂಡ ಈ ಅಪಘಾತದಲ್ಲಿ ಸೇರ್ಕೊಂಡಿದೆ. ಆದರೆ ಯಾರ ಪ್ರಾಣಕ್ಕೂ ಹಾನಿಯಾಗಿಲ್ಲ ಅನ್ನುವಂಥದ್ದನ್ನ ಕರ್ನಾಟಕದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆದರೆ ದೇಶದಲ್ಲಿ ಒಟ್ಟು 260ಕ್ಕಿಂತಲೂ ಹೆಚ್ಚು ಜನ ಪ್ರಾಣವನ್ನು ತೆತ್ತಿದ್ದಾರೆ. ಬಾಕಿದು ಕೂಡ ಇವತ್ತು ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಒಂದ್ಸರಿ ಇವಕ್ಯೂಷನ್ ಆದ ಮೇಲೆ ಗೊತ್ತಾಗುತ್ತೆ. ಇದರ ಬಗ್ಗೆ ತನಿಖೆ ನಡೀಬೇಕು, ಸಮಗ್ರವಾದಂಥ ತನಿಖೆ ನಡೀಬೇಕು. ಇದರ ಹಿಂದಿರುವಂಥ ಕಾರಣ ಏನು, ತಾಂತ್ರಿಕ ದೋಷ ಕಾರಣನೋ, ತಾಂತ್ರಿಕವಾಗಿ ವೈಫಲ್ಯ ಆಗಿರುವಂಥದ್ದು ಕಾರಣನೋ, ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯ ಬಹುದೊಡ್ಡ ದುರಂತ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಇದೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಇದರ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದೆ. ಸತ್ಯ ಹೊರಬರುತ್ತೆ. ಆದರೆ ಎಲ್ಲ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸ ಕೂಡ ನಮ್ಮೆಲ್ಲ ಮಂತ್ರಿಗಳಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಅದಕ್ಕಾಗಿ ಈ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ.